ಸೋಮವಾರ ರಾತ್ರಿ ಹಾಗೂ ಮಂಗಳವಾರ ಬಿದ್ದ ಗುಡುಗು ಸಹಿತ ಭಾರಿ ಮಳೆಗೆ ಗುಡಿಬಂಡೆ ತಾಲೂಕಿನಲ್ಲಿ ಅಪಾರ ಬೆಳೆಗಳು ನೆಲಕಚ್ಚಿವೆ. ತಾಲೂಕಿನಾದ್ಯಂತ 673.9 ಮಿಲಿಮೀಟರ್ ಮಳೆಯಾಗಿದೆ. ಆಗಸ್ಟ್ ಮಾಹೆಯೊಳಗೆ 380 ಮಿಲಿಮೀಟರ್ ಮಳೆಯಾಗಬೇಕಿದ್ದು ಶೇಕಡಾ 180%ರಷ್ಟು ಮಳೆ ಜಾಸ್ತಿಯಾಗಿದೆ. ಇದರಿಂದ ತೋಟಗಾರಿಕೆ ಬೆಳೆಗಳಾದ ಈರುಳ್ಳಿ, ಬೀನ್ಸ್, ಟೊಮೊಟೊ, ಚೆಂಡು ಹೂವು, ದ್ರಾಕ್ಷಿ, ಎಲೆಕೋಸು, ಹೂಕೋಸು ಸೇರಿದಂತೆ ಅಪಾರ ಬೆಳೆಗಳು ನೆಲಕಚ್ಚಿವೆ. ಜೊತೆಗೆ ಕೃಷಿ ಬೆಳೆಗಳಾದ ರಾಗಿ, ಮುಸುಕಿನ ಜೋಳ, ಶೇಂಗಾ, ಸೂರ್ಯಕಾಂತಿ ಬೆಳೆಗಳು ಸಂಪೂರ್ಣ ನೆಲಕಚ್ಚಿದ್ದು ಸಾಲ ಮಾಡಿ ಬೆಳೆ ಇಟ್ಟಿದ್ದ ರೈತನಿಗೆ ಬರಸಿಡಿಲು ಹೊಡೆದಂತಾಗಿದೆ. ಒಂದು ಐದಾರು ದಿನದಿಂದ ಬಿದ್ದ ಅಕಾಲಿಕ ಮಳೆಯಿಂದ ನಮ್ಮ ಬೆಳೆ ಟೊಮೊಟೊ, ರಾಗಿ, ಭತ್ತ ಎಲ್ಲ ಪೂರ್ತಿ ಹಾಳಾಗಿದೆ. ಸಾಳ ಸೋಳ ಮಾಡಿ ಬೆಳೆದಿರ್ತಕ್ಕಂಥ ಬೆಳೆಯೆಲ್ಲ ಈ ಅಕಾಲಿಕ ಮಳೆಯಿಂದ ಬೆಳೆಯೆಲ್ಲ ನಷ್ಟ ಆಗಿಬಿಟ್ಟಿದೆ. ಸಾಲ ಮಾಡಿ ಬ್ಯಾಂಕ್ಗಳಲ್ಲಿ ಅದು ಹೆಂಗೆ ತೀರಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ಈ ಬೆಳೆ ನೋಡಿ ಹಿಂದೆ ನೋಡಿ ಎಲ್ಲ ಪೂರ್ತಿ ಎಲ್ಲ ಹಾಳಾಗ್ಬಿಟ್ಟಿದೆ. ಟೊಮೊಟೊ ಮತ್ತು 1.5 ಎಕರೆ ಭತ್ತ ಎಲ್ಲ ಕೆರೆ ಪಾಲಾಗಿದೆ. ಏನು ಮಾಡಬೇಕಂತ ರೈತರು ದಿಕ್ಕು ತೋಚ್ತಾ ಇಲ್ಲ. ತೋಟಗಾರಿಕೆ ಬೆಳೆ ಈ ಬೆಳೆಗಳು ಎಲ್ಲ ಪೂರ್ತಿ ಹಾಳಾಗ್ಬಿಟ್ಟು. ಒಟ್ಟಾರೆ ತಾಲೂಕಿನಲ್ಲಿ ಮಳೆಯಾಶ್ರಿತ ಕೃಷಿ ಬೆಳೆಗಳು ಸುಮಾರು 83 ಎಕರೆಯಷ್ಟು ನಷ್ಟವಾಗಿದ್ದರೆ ಇನ್ನು ತೋಟಗಾರಿಕೆ ಬೆಳೆಗಳು ಸುಮಾರು 839ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಸರಿಸುಮಾರು 5 ಕೋಟಿಗೂ ಅಧಿಕ ಮೊತ್ತದ ಬೆಳೆಗೆ ಹಾನಿ ಉಂಟಾಗಿದೆ. ಗಾಳಿ, ಮಿಂಚು, ಗುಡುಗು ಸಹಿತ ಮಳೆ ಬೀಳುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಹುಲುಸಾಗಿ ಬೆಳೆದ ಬೆಳೆಗಳು ನೆಲ ಕಚ್ಚಿವೆ ಮತ್ತು ಪಟ್ಟಣ ಪ್ರದೇಶದಲ್ಲಿ ಮಿಂಚು ಮತ್ತು ಗುಡುಗು ಗಾಳಿಗೆ ಟ್ರಾನ್ಸ್ಫಾರ್ಮ್ಗಳು ಸುಟ್ಟು ಹೋದ ಘಟನೆಗಳು ನಡೆದಿವೆ. ಇದು ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಸುಮಾರು ಆಗಸ್ಟ್ ಕಳೆದ ತಿಂಗಳು ಇರಬಹುದು, ಜುಲೈ ಇರಬಹುದು, ಸತತವಾಗಿ ಆಗಸ್ಟ್ ಅಲ್ಲಿ ಹೆಚ್ಚಿನ ಭಾರಿ ಮಳೆಯಿಂದ ಸುಮಾರು ಅಪಾರವಾದ ಬೆಳೆ ಹಾನಿ ನಷ್ಟ ಆಗಿದೆ. ಅದರಲ್ಲಿರ್ತಕ್ಕಂತಹ ತೋಟಗಾರಿಕೆ ಬೆಳೆ ಸುಮಾರು 335 ಹೆಕ್ಟರ್ಸ್ ಅಂದರೆ 839 ಎಕರ್ಸ್ ಇರುತ್ತೆ, ಅದನ್ನು ಲಾಸ್ ಆಗಿದೆ ಭಾಳಷ್ಟು. ನಮ್ಮ ಸೋದರಳ್ಳಿ ಇರ್ಬೋದು, ಕಸ್ಬಾ ಅಲ್ಲಿ ಜಾಸ್ತಿ ಆಗಿದೆ, ಮುನ್ನೋಡಿ ಇರ್ಬೋದು, ನಮ್ಮ ಮನೆ ಬದಲು ನಾಳೆ ಹೋಗ್ತಿದ್ದೆ, ಅದನ್ನು ತುಂಬ ಅಪಾರವಾದ ನಷ್ಟ ಅನುಭವಿಸ್ತಿದ್ದಾರೆ. ಜೊತೆಗೆ ಈ ಕಡೆ ನಮ್ಮ ಅಗ್ರಿಕಲ್ಚರ್ ಕ್ರಾಪ್ ಏನಿದೆ, ಅಗ್ರಿಕಲ್ಚರ್ ಸುಮಾರು 34-40 ಹೆಕ್ಟರ್ಸ್ ಲಾಸ್ ಆಗಿದೆ. ಅದರಲ್ಲಿ ನೆಲಗಡಲೆ ಇರ್ಬೋದು, ಬೇರೆ ಬೇರೆ ಕ್ರಾಪ್ಸ್ ಇದೆ, ಒಟ್ಟಾರೆ 928 ಎಕರ್ಸ್ ಲಾಸ್ ಆಗಿದೆ. ಸುಮಾರು 550 ಫಾರ್ಮರ್ಸ್ ರೈತರಿದ್ದಾರೆ, ಅದನ್ನು ಅರ್ಜಿ ಹಾಕ್ಕೊಂಡಿದ್ದಾರೆ. ಅವರು ಕೋರ್ಟಲ್ಲಿ ನಾವು ಕೋರ್ಟ್ ಹಾಕಿದ್ದೀವಿ, ಪರಿಹಾರ ಕೋರ್ಟ್ ಹಾಕಿದ್ರೆ ಅದನ್ನ ನಾವು ತನಿಖೆ ಮಾಡಿ ಜಂಟಿ ತನಿಖೆ ಮಾಡಿಬಿಟ್ಟು. ಕಳೆದ ಹಲವಾರು ದಿನಗಳಿಂದಲೂ ಈ ಭಾಗದಲ್ಲಿ ಗುಡುಗು ಸಹಿತ ಮಳೆ ಬೀಳುತ್ತಿರುವುದರಿಂದಾಗಿ ಬಯಲು ಸೀಮೆಯ ಈ ಪ್ರದೇಶದಲ್ಲಿ ಅಷ್ಟೋ ಇಷ್ಟೋ ಇರುವ ನೀರಲ್ಲಿ ಬೆಳೆ ಬೆಳೆದು ಇದೀಗ ವರುಣನ ಆರ್ಭಟದ ಈ ಅಕಾಲಿಕ ಮಳೆಗೆ ಮತ್ತೆ ರೈತನ ಬೆಳೆ ನಷ್ಟ ಉಂಟಾಗಿ ರೈತನ ಬದುಕು ಮೂರಾಬಟ್ಟೆ ಎಂಬಂತಾಗಿದೆ. ರಾಜೇಶ್, ಪ್ರಗತಿ ಟಿವಿ, ಗುಡಿಬಂಡೆ.